ايابا 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 ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಅಯ್ಯಪ್ಪ ಸ್ವಾಮಿಯ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಕೀಳುಮಟ್ಟದ ಅವಹೇಳನ ಮಾಡಿರುವುದನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಅಯ್ಯಪ್ಪ ಭಕ್ತರು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಹುಬ್ಬಳ್ಳಿ ನಗರದ ರೈಲು ನಿಲ್ದಾಣದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಹಾಗೂ ಅನೇಕ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಘೋಷಣೆ ಮೊಳಗಿಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಪ್ಪ ಬರ್ಕಿಯವರು ಈ ರೀತಿಯ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಎರಡು ಮೂರು ದಿವಸದಿಂದ ಒಂದು ಸಿಂಧಿಗೆವನ್ನು ಹಾಕಿದ್ದಾನೆ. ನಾವು ಈ ಟ್ರೈನಿಂದ ಇದರಲ್ಲಿ ಬ್ಯುಸಿ ಇದ್ವಿ, ನಮಗೆ ಟೈಮ್ ಸಿಗಲಿಲ್ಲ. ಅದಕ್ಕೆ ಇವತ್ತೆಲ್ಲ ಸೇರಿದ್ವಿ, ಒಂದು ತಹಶೀಲ್ದಾರ್ ಮನೆ ಕೊಡ್ತು. ಈ ರೀತಿಯಾಗಿ ನಾವು ಈಗ ಎಷ್ಟು ಮಾಲೆ ಹಾಕಿದ್ವಿ ಅವ್ನ ಬಿಡಿ, ನಾವು ದುರ್ವರ್ತನೆ ನಡ್ಕೊಳಕ್ಕಾಗಲ್ಲ. ಆಮೇಲೆ ಆ ರೀತಿ ಮಾಡಬಾರ್ದು, ಅವ್ನು ಮಾಡ್ತಾ ನಾವು ಮಾಡೋದು ಸರಿಯಲ್ಲ. ಕಾನೂನು ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆಯಲ್ಲ, ಈಗ ಆಲ್ರೆಡಿ ಅವ್ನು ಅರೆಸ್ಟ್ ಮಾಡಿದ್ದಾರೆ. ಸಿಂಧಿಗೆಯವರು ನಮ್ಮ ಏರ್ ಸಂಪರ್ಕರು ಹೋಗಿ ಅವ್ರಿಗೆ ಹೇಳಿ ಅರೆಸ್ಟ್ ಮಾಡಿಸಿದ್ದಾರೆ. ಅದು ಮುಂದೆ ಈ ರೀತಿ ಆಗಬಾರ್ದು ಅಂತ ನಾವು ಈಗ ಡಿ ಜಿ ಅವರಿಗೆ, ನಮ್ಮ ತಾಲೂಕು ತಹಶೀಲ್ದಾರ್ ಅವರಿಗೆ, ಆಮೇಲೆ ದಂಡಾಧಿಕಾರಿ ಇವರಿಗೆ, ನಮ್ಮ ಡಿ ಸಿ ಅವ್ರಿಗೆ ಕೊಡ್ತೀವಿ, ಆಮೇಲೆ ಇವ್ರ ಮುಖಾಂತರ ಕೊಡ್ತೀವಿ, ಗೃಹ ಮಂತ್ರಿಗಳಿಗೆ ಕೊಡ್ತೀವಿ. ಇಲ್ಲಿಂದ ಪಾದಯಾತ್ರೆ, ಇಲ್ಲಿಂದ ಪಾದಯಾತ್ರೆ ಜಿಲ್ಲೆ ಜಿಲ್ಲೆಯಲ್ಲಿ ಮಾಡ್ತಾರೆ. ಇದನ್ನೆಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಿಂದ ಮಾಡ್ತಾರೆ. ಭಾರತೀಯ ಅಯ್ಯಪ್ಪ ಸೇವಾ ಸಂಘದ ವತಿಯಿಂದ ನಾವೆಲ್ಲ ಕರೆ ಕೊಡ್ತಾಯಿದ್ದೀವಿ. ಆಮೇಲೆ ಅವ್ರಿಗೇನಾದರೂ ಶಿಕ್ಷೆ ಆಗಲಾರ್ದನ ಬಿಡುಗಡೆ ಮಾಡಿದರೆ ಅಂದರೆ ಉಗ್ರ ಹೋರಾಟ ಆಗ್ತದೆ, ಅದು ಮಾತ್ರ ಸತ್ಯ. ಪ್ರತಿಭಟನೆಯಲ್ಲಿ ಶಬರೀಶ್ ರೋಜಾ ಷಣ್ಮುಖಂ, ಪೂಜ್ಯ ಶ್ರೀ ಆನಂದ ಗುರುಸ್ವಾಮಿಯವರು, ಪೂಜ್ಯ ಶ್ರೀ ಮೋಹನ್ ಗುರುಸ್ವಾಮಿಯವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.